ವಿಜ್ಞಾನ ಮಾತಾಡೋಣ, ವಿಜ್ಞಾನ ಮರ್ಮಗಳು. ಮೂಲ ರಾಜಶೇಖರನ್, ಡಿಡಿ ಪೊದುಗೆ ಟಿವಿ, ಕನ್ನಡಕ್ಕೆ ಅನುವಾದ ಸಂದೇಶ. ಯಾವಾಗಲೂ ವಿಜ್ಞಾನಿಗಳು ಒಂದಲ್ಲ ಒಂದು ವಿಷಯದಲ್ಲಿ ಅಧ್ಯಯನ ಮಾಡುತ್ತಲಿರ್ತಾರೆ. ನಾವು ಅಂತರಿಕ್ಷದ ಕುರಿತಂತೆ ಹಲವು ವಿಷಯಗಳನ್ನು ಈ ಹಿಂದಿನ ಕೆಲ ಸಂಚಿಕೆ ಹಿಂದೆ ನಾವು ಮಾತಾಡಿದ್ದೇವೆ, ಅದರ ಬಗ್ಗೆ ವಿವರವನ್ನು ನೀಡಿದ್ದೇವೆ. ಹೀಗೆ ವಿಜ್ಞಾನಿಗಳಿಗೆ ಸಂಶಯ ಹುಟ್ಟಿರುವ ಕೆಲವು ಮರ್ಮಗಳು ಈ ಭೂಮಿಯಲ್ಲಿ ನಡೆದಿದೆ, ಅದರ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಲಂಡನ್ನಲ್ಲಿ ಒಂದು ಪ್ರದೇಶವಿದೆ, ಅದರ ಹೆಸರು ಸ್ಟೋನ್ ಹೆಂಜ್ ಎಂದು. ಸರಿಸುಮಾರು 144 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ವೃತ್ತಾಕಾರದಲ್ಲಿ ಅಲ್ಲಲ್ಲಿ ಚಪ್ಪಡಿ ಕಲ್ಲುಗಳನ್ನು ನಿಲ್ಲಿಸಿದಂತೆ ಕಾಣುತ್ತದೆ. ಈ ಸ್ಥಳ ಏನಿದೆ, ಇದರಲ್ಲಿರುವಂಥ ಒಂದೊಂದು ಕಲ್ಲಿನ ಒಂದು ಗಾತ್ರ ಏನು, ತೂಕ ಏನು ಅಂದರೆ 100 ಟನ್ಗಳಷ್ಟು ತೂಕ ಇರುವಂಥದ್ದು. ಕಲ್ಲುಗಳನ್ನು 7 ಮೀಟರಷ್ಟು ಎತ್ತರವಿರುವಂಥ ಈ ಒಂದು ಕಲ್ಲನ್ನು ಒಂದೊಂದರಂತೆ ಜೋಡಿಸಿ ವೃತ್ತಾಕಾರದಲ್ಲಿ ಇದನ್ನು ರಚನೆ ಮಾಡಿದ್ದಾರೆ. ಅದಲ್ಲದೇ ಈ ಕಲ್ಲುಗಳ ಮೇಲೆ ಮತ್ತೆ ಕಲ್ಲು ಚಪ್ಪಡಿಗಳನ್ನು ಮತ್ತೆ ಇಟ್ಟಿದ್ದಾರೆ. ಅದು ಹೇಗೆ ಆ ಚಪ್ಪಡಿ ಆಕಾರದಲ್ಲಿ ಆ ಕಲ್ಲನ್ನು ತಂದರು, ಎಲ್ಲಿಂದ ತಂದರು ಅನ್ನೋದು ದೊಡ್ಡ ಒಂದು ಮರ್ಮವಾಗಿದೆ ಅಂತಲೇ ಹೇಳ್ಬೋದು. ಒಂದೆರಡು ಕಲ್ಲಲ್ಲ, 160 ಕಲ್ಲುಗಳಿದೆ ಅಂತೆ. 100 ಟನ್ ತೂಕವುಳ್ಳ 160 ಒಟ್ಟು ಕಲ್ಲುಗಳನ್ನು ಒಂದು ವೃತ್ತಾಕಾರದಲ್ಲಿ ವಿನ್ಯಾಸಗೊಳಿಸಿರುವರು ಎಂಬುದನ್ನು ಅಲ್ಲಿನ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದಕ್ಕೆ ಏನು ಕಾರಣ ಎಂದು ನೋಡಿದ್ರೆ, ಇದು ನಿನ್ನೆಯೋ ಅಥವಾ 10 ವರ್ಷಗಳಿಂದೇನೋ ಮಾಡಿದಂಥ ಒಂದು ವಿಷಯ ಅಲ್ಲ. ಇದು 4,000 ವರ್ಷಗಳ ಹಿಂದೆ ಈ ಕಲ್ಲನ್ನು ಇಟ್ಟಿರುವರೆಂದು ವಿಜ್ಞಾನಿಗಳು ಇಂದಿಗೂ ಯಾಕೆ ಈ ಪ್ರದೇಶದಲ್ಲಿ ಈ ಕಲ್ಲುಗಳು ಇಟ್ಟಿರುವರು ಎಂಬಂತ ಒಂದು ಪ್ರಶ್ನೆಯ ಉತ್ತರ ದೊಡ್ಡ ಒಂದು ಮರ್ಮವಾಗಿಯೇ ಇದೆ ಅಂತಲೇ ಹೇಳ್ಬೋದು. ಹೇಗೆ ಇದನ್ನು ಹೊತ್ತು ತಂದಿರಬಹುದು, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಂದು ವಸ್ತುವನ್ನು ಹೇಗೆ ಇದನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರ ಮಾಡೋಕ್ಕಾಗತ್ತೆ? ಈಗಿನ ಕಾಲದಲ್ಲಂತೂ ನಾವು JCB ಯಂತ್ರಗಳನ್ನು ಉಪಯೋಗಿಸ್ಕೊತೇವೆ. ಹಲವು ಜನರ ಒಂದು ಅವಶ್ಯಕತೆ ಬೇಕಾಗ್ಬೋದು JCB ಇಲ್ಲ ಅಂದರೆ. ಆದರೆ ಹೇಗೆ ಇದನ್ನೆಲ್ಲ ಯೋಚನೆ ಮಾಡಿರುತ್ತಾರೆ ಆಗಿನ ಒಂದು ಕಾಲಘಟ್ಟದಲ್ಲಿ, 4,000 ವರ್ಷಗಳ ಹಿಂದೆ? ವಿಜ್ಞಾನದ ಬೆಳವಣಿಗೆಯೂ ಅಷ್ಟರ ಮಟ್ಟಿಗೆ ಆಗಿರಲಿಲ್ಲ, ಅಥವಾ ಯಂತ್ರೋಪಕರಣಗಳು ಸಹ ಅಷ್ಟು ಬೆಳೆದಿರಲಿಲ್ಲ. ಆದರೂ ಸಹ ಆದಿ ಮಾನವ ಅಂತ ಕರೆಯಲ್ಪಡುವಂಥ ಮನುಷ್ಯ ಏನಿದ್ದಾನೆ, ಹೇಗೆ ಈ ಆಕಾರಗಳನ್ನು ರಚಿಸಿದ ಎಂಬುದರ ಕುರಿತಂತೆ ಯಾವುದೇ ಒಂದು ಮಾಹಿತಿ ಕೂಡ ನಮ್ಮಲ್ಲಿ ಲಭ್ಯವಿಲ್ಲ, ದೊರೆತಿಲ್ಲ ಈವರೆಗೂ. ನೀವು ಕೇಳಬಹುದು, ಪಕ್ಕದಲ್ಲಿ ಎಲ್ಲಿಂದನೋ ತೆಗೆದುಕೊಂಡು ಬಂದಿರಬಹುದಲ್ವಾ ಅಂತ ಹೇಳಿ. ಹಾಗಾಗಲು ಸಾಧ್ಯ ಇಲ್ಲ, ಯಾಕಂದ್ರೆ ಈ ಆ ಪ್ರದೇಶದಲ್ಲಿ, ಆ ಒಂದು ಪ್ರದೇಶದಿಂದ ಸುಮಾರು 500 ಕಿಲೋಮೀಟರ್ ದೂರದವರೆಗೂ ಸಹ ಯಾವುದೇ ರೀತಿಯಾದ ಬೆಟ್ಟ ಗುಡ್ಡಗಳಿಲ್ಲ, ಮತ್ತು ಯಾವುದೇ ರೀತಿಯ ಕಲ್ಲುಗಳು ಸಹ ಅಲ್ಲಿ ಲಭ್ಯ ಇಲ್ಲ. 500 ಕಿಲೋಮೀಟರ್ ದೂರದಲ್ಲಿರುವ ಯಾವುದೋ ಒಂದು ಬೆಟ್ಟದಿಂದ ಈ ಬೃಹತ್ತಾದ ಕಲ್ಲುಗಳನ್ನು ತೆಗೆದುಕೊಂಡು ಬಂದಿರುವರು ಎನ್ನಬಹುದು ಎನ್ನುವುದಾದರೆ, ಇಷ್ಟು ದೊಡ್ಡ ಕಲ್ಲುಗಳನ್ನು ಹೇಗೆ ತೆಗೆದುಕೊಂಡು ಬಂದರು ಎನ್ನುವುದು ದೊಡ್ಡ ಒಂದು ಅಚ್ಚರಿ ಹುಟ್ಟಿಸುವಂತ ಒಂದು ಸಂಗತಿ ಅಂತ ಹೇಳ್ಬೋದು. ಇಷ್ಟು ದೂರದಿಂದ ಕಲ್ಲುಗಳನ್ನು ತಂದು ಆ ಕಲ್ಲುಗಳನ್ನು ಮತ್ತೆ ವೃತ್ತಾಕಾರದಲ್ಲಿ ನೆಲೆ ನಿಲ್ಲಿಸಲು ಕಾರಣವಾದರೆ ಏನಿರಬಹುದು? ಒಂದು ಕಲ್ಲನ್ನು ಇನ್ನೊಂದು ಕಲ್ಲಿನೊಡನೆ ಸೇರಿಸಲು ದೊಡ್ಡ ದೊಡ್ಡ ರಂಧ್ರಗಳನ್ನು ಕೊರೆದು ಸರಿಯಾಗಿ ಲಾಕ್ ಆಗುವಂತೆ ಈ ಕಲ್ಲುಗಳನ್ನು ಅದರ ಮೇಲೆ, ಅಂದರೆ ಕಂಬದಂತೆ ಇರುವಂತಹ ಕಲ್ಲುಗಳೇನಿದೆ, ಚಪ್ಪಡಿ ಕಲ್ಲು ಥರ ಇದೆಯಲ್ಲ, ಅದರ ಮೇಲೆ ಕೂಡಿಸಿದ್ದಾರೆ. ಯಾವುದೇ ರೀತಿಯ ಕಬ್ಬಿಣದ ವಸ್ತುಗಳು ಇಲ್ಲದೇನೆ ಆ ಕಾಲದಲ್ಲಿ ಹೇಗೆ ಈ ರೀತಿಯಾದಂಥ ಕಲ್ಲುಗಳನ್ನು ಕೆತ್ತಿರ್ಬೋದು? ಚೂಪಾದ ಒಂದು ರಂಧ್ರವನ್ನು ಕೊರೆಯಬೇಕು ಅಂದರೆ ಒಂದು ಚೂಪಾದ ಒಂದು ಚಾಣೆ ಬೇಕಾಗ್ಬೋದು. ಆ ರೀತಿ ಯಾವುದೇ ರೀತಿಯಾದಂಥ ಒಂದು ಸಲಕರಣೆಗಳು ಇಲ್ಲದೇನೆ ಹೇಗೆ ಈ ಒಂದು ರಂಧ್ರವನ್ನು ಕೊರೆದಿರ್ಬೋದು ಅನ್ನುವಂಥದ್ದು ದೊಡ್ಡ ಒಂದು ಸವಾಲಾಗಿದೆ ಅಂತ ಹೇಳ್ಬೋದು. ಇದು ಸರಿಸುಮಾರು 4,000 ವರ್ಷಗಳ ಹಿಂದೆ ಈ ಆಕಾರವನ್ನು ನಿರ್ಮಿಸಿದ್ದಾರೆ ಎಂದರೆ ವಿಜ್ಞಾನಿಗಳಿಗೆ ದಂಗಾಗಿಸುವುದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ದೇಶದಲ್ಲಿಯೂ ಸಹ ಇದೇ ರೀತಿಯ ಒಂದು ಮರ್ಮ ಇದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರದೇಶದಲ್ಲಿ ಗೋಸ್ಟ್ ಲೈಟ್, ಅಂದರೆ ಒಂದು ಬೆಳಕು ಕಾಣುತ್ತದೆ. ನಡೆದುಕೊಂಡು ಹೋಗುವಾಗ ಒಂದು ಬಗೆಯ ಬಣ್ಣ ಬಣ್ಣದ ಬೆಳಕು ಕಾಣಿಸಿಕೊಳ್ಳುತ್ತದೆ ಅಂತೆ. ಈ ವಿಸ್ಮಯದ ಬಗ್ಗೆ ಹಲವು ಅಧ್ಯಯನ ನಡೆಯುತ್ತಲೇ ಇದೆ. ಈ ಬೆಳಕು ಎಲ್ಲಿಂದ ಬರ್ತದೆ ಎಂದು ಬಹಳಷ್ಟು ಜನ ಯೋಚಿಸ್ತಾನೆ ಇದ್ದಾರೆ. ಆದರೂ ಸಹ ಇದಕ್ಕೆ ತಕ್ಕ ಉತ್ತರ ಸಿಗ್ತಾ ಇಲ್ಲ. ಕೆಲವು ವಿಜ್ಞಾನಿಗಳು ಅಲ್ಲಿರುವವರು ಹೇಳೋದೇನೆಂದರೆ, ಕೆರೆ ಕೊಳ ಹಳ್ಳದಲ್ಲಿರುವಂತಹ ಮೀಥೇನ್ ಅನಿಲ ಏನಿದೆ, ಈ ಅನಿಲ ಹೊರಸೂಸುವಿಕೆಯಿಂದ ಈ ಬೆಳಕು ಸೃಷ್ಟಿಯಾಗಬಹುದು ಎಂಬಂಥದ್ದು. ಆದರೆ ಇದು ನಿಜವಲ್ಲ, ಯಾಕಂದರೆ ಇದರ ಇನ್ನೊಂದು ಆಧಾರ ಏನು ಅಂತಂದರೆ, ಈ ಒಂದು ಮೀಥೇನ್ ಅನಿಲದಲ್ಲಿ ಉದ್ಭವವಾದ ಬೆಳಕು ಒಂದು ಪ್ರತ್ಯೇಕವಾದ ಬಣ್ಣವನ್ನು ಮಾತ್ರ ಬೆಳಕಾಗಿ ಹೊರಸೂಸುತ್ತದೆ, ಅಂದರೆ ಬೆಳಗುತ್ತದೆ. ಆದರೆ ಇಲ್ಲಿ ಬಗೆ ಬಗೆಯ ಬಣ್ಣಗಳಲ್ಲಿ ಕಾಲಕ್ಕೆ ತಕ್ಕಂತೆ ಗೋಸ್ಟ್ ಲೈಟ್ಸ್ಗಳು ಕಾಣುತ್ತದೆ ಎಂದು ಗುರುತಿಸುತ್ತಾರೆ. ಇನ್ನು ವಿಜ್ಞಾನಿಗಳಿಗೆ ಹೇಗೆ ಈ ಲೈಟ್ ಉರಿಯುತ್ತಿದೆ ಎಂದು, ಇದರ ಕುರಿತಾದಂಥ ಮರ್ಮ ಏನು ಅನ್ನಂತ ಹೇಳಿ ಅದನ್ನು ಭೇದಿಸಲು ತುಂಬ ಕಷ್ಟಕರವಾದಂಥ ಒಂದು ಸವಾಲಾಗೇ ಇದೆ ಅಂತ ಹೇಳ್ಬೋದು. ಇನ್ನೊಂದು ಪ್ರದೇಶದ ಬಗ್ಗೆ ಮಾತಾಡೋಣ, ಇನ್ನೊಂದು ವಿಷಯ. ಅದೇನೆಂದರೆ, ನ್ಯೂಯಾರ್ಕಲ್ಲಿ ಒಂದು ಜಲಪಾತ ಇದೆ. ಆ ಜಲಪಾತದ
ಒಳಗಡೆ ಒಂದು ಬೆಂಕಿಯ ಜ್ವಾಲೆ ಸದಾಕಾಲ ಉರಿಯುತ್ತಲೇ ಇದೆಯಂತೆ. ಈ ಉರಿಯುವ ಬೆಂಕಿಯ ಮೇಲೆ ನೀರು ಬಿದ್ದರೂ ಸಹ ಅದು ಆರೋದಿಲ್ಲಂತೆ. ಇದು ಹಲವು ವರ್ಷಗಳಿಂದ ಈ ರೀತಿ ಉರಿಯುತ್ತಲೇ ಇದೆ ಎಂಬಂತ ಮಾಹಿತಿ ಇದೆ. ಯಾಕೆ ಹೀಗೆ ನಡೀತಿದೆ, ಇದಕ್ಕೆ ಕಾರಣ ಏನಿರಬಹುದು ಎನ್ನುವುದು ಈಗಲೂ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಮರ್ಮವಾಗಿಯೇ ಉಳಿದಿದೆ. ನಮ್ಮ ದೇಶದಲ್ಲಿಯೂ ಸಹ, ಮುಖ್ಯವಾಗಿ ಉತ್ತರ ಭಾರತದಲ್ಲಿ, ಅದರಲ್ಲೂ ಜಮ್ಮು ಕಾಶ್ಮೀರದ ಲಡಾಖ್ನಲ್ಲಿ ಒಂದು ವಿಸ್ಮಯ ನಡೆಯುತ್ತದೆ. ಸಾಧಾರಣವಾಗಿ ತಗ್ಗಿರುವ ಪ್ರದೇಶಗಳಲ್ಲಿ ಗಾಡಿಯನ್ನು ಅದರ ಒಂದು ತಗ್ಗಿನ ಪ್ರದೇಶದಿಂದ ವಿರುದ್ಧದ ಎತ್ತರ ದಿಕ್ಕಿನತ್ರ ಸ್ವಯಂವಾಗಿ ಬರುವ ಸಾಧ್ಯತೆಗಳು ತುಂಬ ವಿರಳ ಅಂತ ಹೇಳ್ಬೋದು. ಆದರೆ ಈ ಪ್ರದೇಶದಲ್ಲಿ ಒಂದು ರೀತಿ ಗಾಡಿಯನ್ನು ರಿವರ್ಸ್ ಆಗಿ ತಗೊಂಡು ಹೋದರೆ ಹೇಗಿರುತ್ತೋ ಆ ಥರ ಲಡಾಖ್ನ ಈ ಪ್ರದೇಶದಲ್ಲಿ ನಾವು ಕಾರನ್ನು ಅಥವಾ ಇತರೆ ಗಾಡಿಯನ್ನು ನಿಲ್ಲಿಸಿದ್ರೆ ಈ ಒಂದು ಬಂಡೆ ಅಥವಾ ಒಂದು ಅದರ ಸುತ್ತಲಿರುವಂಥ ಒಂದು ಬೆಟ್ಟ ಗುಡ್ಡಗಳ ಒಂದು ಇದರಿಂದ ಆಕರ್ಷಕ ಶಕ್ತಿಯಿಂದ ಈ ಗಾಡಿಗಳು ತನಗ್ತಾನೆ ಒಂಥರ ರಿವರ್ಸಲ್ಲಿ ಚಲಿಸಲು ಆರಂಭಿಸ್ತದೆ ಅನ್ನುವಂಥ ವಿಚಾರ. ತಗ್ಗಿರುವ ಪ್ರದೇಶದ, ಮುಖ್ಯವಾಗಿ ಎತ್ತರದ ಪ್ರದೇಶದ ಅಡಿಗೆ ಅದರ ಎಡೆಗೆ ಈ ಒಂದು ಗಾಡಿ ಚಲಿಸುತ್ತದೆ ಎಂದು ಕಂಡುಹಿಡಿದಿದ್ದಾರೆ. ಇದೊಂದು ರೀತಿ ಅಚ್ಚರಿ ಹುಟ್ಟಿಸುವ ವಿಷಯ. ಅಲ್ಲಿ ಹಲವು ಬೆಟ್ಟ ಗುಡ್ಡಗಳಿದೆ ಗೊತ್ತು, ಆದರೆ ಈ ಬೆಟ್ಟ ಗುಡ್ಡಗಳಲ್ಲಿನ ಆಯಸ್ಕಾಂತ ಶಕ್ತಿಯಿಂದ ಅಂದರೆ ಮ್ಯಾಗ್ನೆಟಿಕ್ ಪವರಿಂದ ಹೀಗೆ ಆಗುತ್ತದೆ ಎಂದು ಕಂಡುಹಿಡಿದಿದ್ದಾರೆ. ಆದರೂ ಸಹ ಇದೇ ಹೇಗೆ ಅನ್ನುವುದು ಇನ್ನೂ ಒಂದು ರೀತಿಯಾದಂಥ ಮರ್ಮ ಅಂತಲೇ ಹೇಳ್ಬೋದು. ಈ ಪ್ರದೇಶದ ಹೆಸರು ಮ್ಯಾಗ್ನೆಟಿಕ್ ಹಿಲ್ ಎಂದು. ವಿಜ್ಞಾನಕ್ಕೂ ಮೀರಿದ ಈ ಮರ್ಮಗಳಿಗೆ ಸತತವಾಗಿ ಅಧ್ಯಯನ ನಡೆಯುತ್ತಲೇ ಇದೆ. ಭವಿಷ್ಯದಲ್ಲಾದರೂ ಈ ಮರ್ಮಗಳಿಗೆ ವಿಜ್ಞಾನದ ಒಂದು ಸೂಕ್ತ ಉತ್ತರ ಒಂದು ದೊರಕಬಹುದೇನೋ ಎಂಬಂತಹ ನಂಬಿಕೆಯೊಂದಿಗೆ ಈ ಸಂಚಿಕೆ ಮುಗಿಸೋಣ. ಈ ಸಂಚಿಕೆ ತಮಗೆ ಹಿಡಿಸಿದಲ್ಲಿ ತಪ್ಪದೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಮ್ಮನ್ನು ಬೆಂಬಲಿಸುವಿರಿ ಎಂದು ಭಾವಿಸುತ್ತಾ ವಂದನೆ ಕೊಡ್ತೇನೆ ನಿಮ್ಮ ಸಂದೇಶ.